ಇವತ್ತು ಉತ್ತರ ಕರ್ನಾಟಕ ಕಡೆ ಮಾಡುವ ಒಗ್ಗರಣೆ ಅವಲಕ್ಕಿ ಅಂತಾರೆ, ಇಲ್ಲಿದ್ರು ಹಚ್ಚಿದ ಅವಲಕ್ಕಿನೂ ಅಂತಾರೆ. ಅದನ್ನ ನಾನು ಪೇಪರ್ ಅವಲಕ್ಕಿ ಅಂದ್ರೆ ಇವತ್ತು ಮಾಡಿ ತೋರಿಸ್ತೀನಿ. ಇದು ಪೇಪರ್ ಅವಲಕ್ಕಿ, ಇದನ್ನ ಒಂದು ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು. ಇದಕ್ಕೆ ಇವೆಲ್ಲ ಒಗ್ಗರಣೆ ಸಾಮಾನುಗಳೆಲ್ಲ ಹಾಕಿ ಒಗ್ಗರಣೆ ಹಾಕಬೇಕು. ಬೇಕಾಗಿರೋ ಸಾಮಾನುಗಳು ಧನಿಯಾ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಇದು ಅರಶಿನ, ಜೀರಿಗೆ, ಮೆಂತೆ, ಕೊತ್ತಂಬರಿ, ಇಂಗು, ಎಣ್ಣೆ, ಇದು ಸಕ್ಕರೆ ಪುಡಿ. ಒಗ್ಗರಣೆಗೆ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಇವನ್ನ ಮುಂಚೆ ಇದನ್ನು ಕೊಬ್ಬರಿ ಹುರ್ಕೊಂಬಿಡ್ಬೇಕು. ಇದು ಸ್ವಲ್ಪ ಕೆಂಪಾಗಬೇಕು. ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ, ಆಮೇಲೆ ಇವು ಶೇಂಗಾ ಬೀಜನೂ ಹುರಿಬೇಕು. ಇದು ಮೇಲೆ ಹಾಕಬೇಕು ಅಷ್ಟೇ, ಇದು ಹುರಿಯೋದಿಲ್ಲ. ಇದನ್ನು ಸ್ವಲ್ಪ ಹಿಂಡಬೇಕು ಹುಳಿನ, ಹುಳಿ ಹಿಂಡಿದರೆ ರುಚಿ ಆಗುತ್ತೆ. ಪಾತ್ರೆ ಬಿಸಿ ಮಾಡ್ಕೊಂಡಿನಿ. ಇದು ಅವಲಕ್ಕಿನ ಬಿಸಿಲಿರುವಾಗ ಬಿಸಿಲಿಗೆ ಒಣಗಿಸ್ಬಿಟ್ಟು ಇದನ್ನು ಹುರಿಬೇಕು. ಇದು ಬಿಸಿಲು ಇಲ್ಲದ ಕಾರಣ ನಾವು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ಬಿಡ್ತೀನಿ. ಬಿಸಿಲು ಥರ ಬಿಸಿಲಿಗೆ ಹೇಗೆ ಒಣಗುತ್ತೋ ಅದೇ ಥರ ಬೆಚ್ಚಗೆ ಮಾಡಿಕೊಂಡು ಒಗ್ಗರಣೆ ಕೊಡ್ತೀನಿ. ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಈ ಬಿಸಿಲಿಗೆ ಒಣಗಿದ್ರೆ ಹೇಗಿರುತ್ತೋ ಆ ರೀತಿ ಮಾಡ್ಕೋಬೇಕು ಅಷ್ಟೇ. ಅಂದರೆ ತುಂಬ ಕುರುಕುರ ಆಗ್ತಾ ಭಾಳ ದಿನವರೆಗೂ ಮೆತ್ತಗಾಗಲ್ಲ, ಕ್ರಿಸ್ಪಿಯಾಗೇ ಇರ್ತವೆ. ಸ್ವಲ್ಪ ಬಿಸಿ ಆದ ತಕ್ಷಣ ತೆಗೆದುಬಿಡ್ಬೇಕು. ಈಗ ಬಿಸಿಯಾಗಿದೆ, ಬೆಚ್ಚಗಾಗಿದೆ, ಬೆಚ್ಚಗಾದ್ರೆ ತೆಗೆದುಬಿಡ್ಬೇಕು. ಈಗ ಒಂದೊಂದು ಹತ್ರ ಬಿಸಿಲೇ ಇರಲ್ಲ, ಅವಾಗ ಮಳೆಗಾಲದಲ್ಲಿ ಮಾಡಬೇಕಾಯ್ತು. ಮಳೆಗಾಲದಲ್ಲಂತೂ ಬಿಸಿಲು ಬರೋದೇ ಇಲ್ಲ. ಆ ಟೈಮ್ನಲ್ಲಿ ನಾವು ಈ ಥರ ಬಿಸಿ ಮಾಡಿಕೊಂಡು ಮಾಡಿದರೆ ನಾವು ಬಿಸಿ ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ಹೇಗಿರ್ತವೋ ಅದೇ ಥರ ಇರ್ತವೆ. ಇದು ಮೊದಲು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡಿಕೊಂಡು ಇವನ್ನ ಧನಿಯಾನ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಈಗ ಮೆಂತ್ಯ ಹಾಕಬೇಕು, ಜೀರಿಗೆ, ಜೀರಿಗೆನೂ ಒಂದು ಸ್ಪೂನ್ ಹಾಕಬೇಕು ಅಷ್ಟೇ. ಇದು ಹಸಿಮೆಣಸಿನ್ಕಾಯಿ, ಇದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾನು ಆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ನಾನು ಸ್ವಲ್ಪ ಕೊತ್ತಂಬರಿ ಹಾಕಬೇಕು. ಇವನ್ನ ಮಿಕ್ಸಿ ಮಾಡ್ತೀನಿ ನಾನು. ಈ ಥರ ಮಿಕ್ಸಿ ಮಾಡ್ಕೋಬೇಕು. ಇದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಧನಿಯಾ ಇದೆಲ್ಲ ಮಿಕ್ಸಿ ಮಾಡ್ಕೊಂಡಿನಿ ನಾನು. ನಾನು ದೊಡ್ಡ ಪಾತ್ರೆ ಇಟ್ಕೊಳ್ತೀನಿ, ಯಾಕಂದರೆ ಈ ಮಸಾಲೆ ಎಲ್ಲ ಇದು ಬೆಂದಮೇಲೆ ಇದು ಹಾಕಿ ತಿರುಗಿಸೋಕ್ಕೆ ಚೆನ್ನಾಗಿ ಕೈ ಆಡಿಸ್ಬೇಕು. ಆ ಕೈ ಆಡಿಸೋಕ್ಕೆ ನಾವು ಯಾವ ರೀತಿ ಬಿಸಿ ಪಾತ್ರೆ ಇದ್ದವಾಗ ನಾವು ಕೈ ಆಡಿಸ್ತೀವೋ ಅಷ್ಟು ಚೆನ್ನಾಗಿ ಇದು ಕುರುಕುರು ಅಂತ ಇರ್ತದೆ. ಈಗ ಎಣ್ಣೆ ಹಾಕ್ತೀನಿ. ಎಣ್ಣೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಈ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾವು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಶೇಂಗಾ ಬೀಜ ಹಾಕ್ತೀನಿ. ಶೇಂಗಾ ಬೀಜ ಚೆನ್ನಾಗಿ ಹುರಿಬೇಕು. ಮೇಲೆಲ್ಲ ಸಿಪ್ಪೆ ಒಂಥರ ಸೀಳ್ಬೇಕು, ಸೀಳ್ದಂಗೆ ಇರಬೇಕು. ಆವಾಗ ನಾವು ಹುರಿದಿದೆ ಅಂತ ಅರ್ಥ. ಆಮೇಲೆ ಒಣಕೊಬ್ಬರಿ ಹಾಕ್ತೀನಿ. ಇದು ಕೆಂಪಾಗಬೇಕು, ಬ್ರೌನ್ ಕಲರ್ ಬರುತ್ತೆ. ಇದು ಕೊಬ್ಬರಿ ಈಗ ಕೆಂಪಾಗ್ತಾ ಇದೆ. ಇದಕ್ಕೆ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬೇಕು. ಇದು ನಮ್ಮ ಕುಟ್ಟಿಟ್ಟಿದ ಮಸಾಲೆ ಕಾರ ಇದು ಹಾಕಬೇಕು. ಇದು ಒಂಥರ ಘಮ್ಮ ಅಂತ ಅವಲಕ್ಕಿ ತಿನ್ನುವಾಗ ಘಮ್ಮ ಅಂತ. ಅರಶಿನ ಪುಡಿ ಹಾಕಬೇಕು. ಇದು ಇಂಗು, ಇಂಗು ಹಾಕಬೇಕು. ಇನ್ನು ಸ್ವಲ್ಪ ಸಕ್ಕರೆನೂ ಹಾಕಬೇಕು. ಇದಕ್ಕೆ ಸಕ್ಕರೆ ಹಾಕಿದ್ರೇ ರುಚಿ ಬರೋದು. ಉಪ್ಪು ನೋಡಿ ಹಾಕ್ಕೋಬೇಕು, ಕ್ವಾಂಟಿಟಿ ಎಷ್ಟಿದೆಯೋ ಅದನ್ನು ನೋಡಿ ಹಾಕ್ಕೋಬೇಕು. ಈ ಅವಲಕ್ಕಿನ ಹಾಕ್ಬಿಡ್ಬೇಕು. ಇದು ಒಂಥರ ಕುರು ಕುರು ಅಂತಿರ್ತದೆ. ಯಾವಾಗ ಪ್ರಯಾಣ ಮಾಡುವಾಗ ಎಲ್ಲ ಯಾರಾದರೂ ಬರುವಾಗ ಹೋಗುವಾಗ ಇದನ್ನು ಮಾಡಿಟ್ರೆ ಸ್ವೀಟ್ ಜೊತೆಗೆ ಅವಲಕ್ಕಿ ತುಂಬ ಹೆಲ್ದಿನೂ ಇರುತ್ತೆ ಮತ್ತು ರುಚಿನೂ ಇರುತ್ತೆ. ಪೂರ್ತಿ ಒಂದೇ ಸರಿ ಹಾಕಿದರೆ ಚೆನ್ನಾಗಿ ಕಲಸೋಕ್ಕಾಗಲ್ಲ. ಅರ್ಧ ಕಲಸ್ಕೋಬೇಕು. ಇದು ಅರ್ಧ ಕೆ ಜಿ ಅವಲಕ್ಕಿದ್ ಮಾಡಿದ್ದೀನಿ ನಾನು. ಇದು ಹುರ್ಕಡ್ಲಿದು. ಇದು ಸುಮ್ಮನೆ ಶೋ ಸ್ವಲ್ಪ ಹಾಕ್ತೀನಿ. ಆಮೇಲೆ ಇದು ಒಂದು ಹುಳಿ ಹುಳಿ ಚೆನ್ನಾಗಿರುತ್ತೆ, ನಿಂಬೆ ರಸ ತೆಗೆದು ಹಾಕ್ತೀನಿ ನಾನು.
ಇದು ಸ್ವಲ್ಪ ಬಿಸಿ ಪಾತ್ರೆಗೆ ತಿರುಗಿಸ್ತಾನೆ ಇರಬೇಕು, ಅಂದರೆ ಇವು ಕುರು 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 ಆಗ್ತವೆ, ಹಾಗೆ ಹಾಕಿ ಕೈ ಬಿಡಬಾರ್ದು. ಈ ಬಿಸಿ ಪಾತ್ರೆಗೆ ಸ್ವಲ್ಪ ಸಿಮ್ಮನಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾನೆ ಇರಬೇಕು. ಉಪ್ಪು ಮತ್ತು ಸಕ್ಕರೆನ ರುಚಿ ನೋಡಿಕೊಂಡು ನಿಮ್ಮ ರುಚಿ ತಕ್ಕಷ್ಟು ಹಾಕ್ಕೋಬೇಕು. ಹಚ್ಚಿದ ಅವಲಕ್ಕಿ ರೆಡಿಯಾಗಿದೆ. ಇದು ಸಾಯಂಕಾಲದ ಹೊತ್ತು ಟೀ ಕಾಫಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಯಾವಾಗಾದರೂ ಬೇಜಾರಾದಾಗೆ ಅಥವಾ ಮಳೆ ಬರ್ತಿದ್ದಾಗ ಅಥವಾ ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದ್ರ ಮೇಲೆ ಇದನ್ನು ಹಾಕ್ಕೋಬೇಕು, ಸೇವು ಹಾಕ್ಕೋಬೋದು. ಹಸಿ ಈರುಳ್ಳಿ ತಿನ್ನೋರು ಹಸಿ ಈರುಳ್ಳಿ ಹಾಕ್ಕೊಳ್ತಾರೆ, ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಾಫಿ ಜೊತೆಗೆ ಎಂಜಾಯ್ ಮಾಡ್ಬೋದು.